ನಮಸ್ಕಾರ ಸ್ನೇಹಿತರೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚೀಸ್ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 2 ಪೀಸ್ ಬ್ರೆಡ್ಡು, ಕತ್ತರಿಸಿದ ಈರುಳ್ಳಿ, ಟೊಮ್ಯಾಟೊ, 1 ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳಿ, ಅದಕ್ಕೆ ಒಂದು 1/2 ಸ್ಪೂನಷ್ಟು ತುಪ್ಪ, ಕಾಯಿಸಿದ ತುಪ್ಪ ಹಾಕಿ ಅದನ್ನ ಹೀಗೆ ಪ್ಯಾನ್ ಸುತ್ತ ಸ್ಪ್ರೆಡ್ ಮಾಡಿ, ಫುಲ್ಲು ಪ್ಯಾನ್ ಸುತ್ತ. ಮತ್ತು ಈ ಬ್ರೆಡ್ ಪೀಸಸ್ಗಳನ್ನ ಅದ್ರ ಮೇಲೆ ಹೀಗೆ ಹಾಕಿ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಸುಡಿ, ಯಾಕೆಂದರೆ ಜಾಸ್ತಿ ಮಾಡಿಬಿಟ್ರೆ ಫುಲ್ ಕಪ್ಪಾಗ್ಬಿಡುತ್ತೆ. ಮತ್ತು ಹೀಗೆ ಹೀಗೆ ತಿರುಗಿಸ್ಕೊತಾ ಇರಿ. ನೋಡಿ, ಈಗ ಎರಡೂ ಬದಿಯನ್ನು ಇದೇ ಥರ ರೋಸ್ಟ್ ಮಾಡಿ. ಮತ್ತು ಇವಾಗ ಸ್ವಲ್ಪ ಟೊಮ್ಯಾಟೊ ಕೆಚಪ್ ತೊಗೊಳ್ಳಿ, ಅದನ್ನು ಎರಡೂ ಬ್ರೆಡ್ ಸ್ಲೈಸ್ ಮೇಲೆ ಹೀಗೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಸೊ ಸ್ವಲ್ಪ ತೊಗೊಂಡ್ರೆ ಸಾಕು. ಈಗ ಚೀಸ್ ಸ್ಲೈಸಸ್ ಅಂತ ಸಿಗುತ್ತೆ ಅಂಗಡೀಲಿ, ಅದನ್ನು ತೆಗೆದುಕೊಂಡು ಎರಡು ಚೀಸ್ ಸ್ಲೈಸ್ ತೊಗೊಳ್ಳಿ. ಯಾಕೆಂದರೆ ನಾನು 2 ಪೀಸ್ ಬ್ರೆಡ್ ತಗೊಂಡಿದ್ದೀನಿ. ಸೊ 2 ಚೀಸ್ ಸ್ಲೈಸ್ನ ತೊಗೊಳ್ಳಿ. ಹೀಗೆ ಈರುಳ್ಳಿ ಮತ್ತು ಟೊಮ್ಯಾಟೋಯಿಂದ ಅದ್ರ ಮೇಲೆ ಹಾಕಿ ಗಾರ್ನಿಷಿಂಗ್ ಮಾಡಿ. ನಿಮಗೆ ಎಷ್ಟು ಬೇಕಾದರೂ ಹಾಕೋಬೋದು, ನಿಮಗೆ ಬೇರೆ ಯಾವುದಾದ್ರು ತರಕಾರಿಗಳು ಬೇಕು ಅಂದರೆ ಹಾಕ್ಬೋದು. ಹಾಂ, ಇನ್ನೊಂದು ಚೀಸ್ ಸ್ಲೈಸ್ನ ಹೀಗೆ ಹಾಕಿ. ಏನಾಗುತ್ತೆ ಅಂದರೆ ಮಕ್ಕಳು ಬೇರೆ ಬೇರೆ ತರಕಾರಿಗಳನ್ನ ಜಾಸ್ತಿ ಹಾಕಿದರೆ ತಿನ್ನಲ್ಲ. ಆಮೇಲೆ ಅವನ್ನ ಜಾಸ್ತಿ ಬೇಯಿಸಬೇಕು ಅಂದರೆ ಎಣ್ಣೆಲೆಲ್ಲ ಹಾಕಿ ತುಂಬ ಹೊತ್ತು ಫ್ರೈ ಮಾಡಬೇಕು, ತುಂಬ ಕರಿದಿದ್ದು. ಸೊ ಅದು ಅಷ್ಟು ಒಳ್ಳೆಯದಲ್ಲ. ಸೊ ಅದಕ್ಕೆ ಮತ್ತು ಅದರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಉಪ್ಪನ್ನ ಹೀಗೆ ಸ್ಪ್ರಿಂಕಲ್ ಮಾಡಿ, ರುಚಿಗೆ ತಕ್ಕಷ್ಟು ಹಾಕಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಬಿಸಿ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕು ಇದನ್ನು. ಹೀಗೆ ಒಂದು ಲಿಡ್ಡಿಂದ ಅದನ್ನು ಮುಚ್ಚಿ ಒಂದು 2 ನಿಮಿಷಗಳು ಅದು ಹಾಗೆ ಬೇಕಾಗೋಕ್ಕೆ ಬಿಡಿ. ಮೀಡಿಯಮ್ ಉರಿ ಇಡಿ, ಸಿಮ್ಮಲ್ಲಿ ಇಟ್ಟರೆ ಒಳ್ಳೆಯದು. 2 ನಿಮಿಷಗಳ ನಂತರ ತೆಗೆದು ಒಂದು ನೋಡಿ, ಹೀಗೆ ರೆಡಿ ಇರುತ್ತೆ. ಸರ್ವಿಂಗ್ ಬೌಲ್ಗೆ ಹಾಕಿ ಮಕ್ಕಳಿಗೆ ತಿನ್ನೋಕ್ಕೆ ಕೊಡಿ. ಅದು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಒಳ್ಳೆಯದು, ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು, ಹೊರಗಡೆ ಕರೋನಾ ಇರೋದರಿಂದ ಸುಮ್ಮನೆ ಅನಾವಶ್ಯಕವಾಗಿ ಸುತ್ತಕ್ಕೆ ಹೋಗ್ಬೇಡಿ. ಮನೇಲಿ ಏನಿರುತ್ತೆ ಅದನ್ನೇ ತಿನ್ನಿ. ಹಂಗನ್ಬಿಟ್ಟು ಹೊರಗಡೆ ಸುತ್ತಕ್ಕೆ ಹೋಗಿ ಪೊಲೀಸ್ನವ್ರು ಕೂಡ ಕಜ್ಜಾಯ ತಿನ್ನಬೇಡಿ.